ಈ ದೀಪಾವಳಿಯ ದಿನಗಳಲ್ಲಿ ಬೆಳಗುವ ಪಣತಿಗಳು ಬೇರೆ ಬೇರೆ ಬಣ್ಣಗಳಲ್ಲಿ ಕೊಂಡು ದೊರೆಯುತ್ತವೆ. ಆದರೆ ಇವುಗಳನ್ನು ನಾವು ಮನೆಯಲ್ಲಿ ಕೂಡ ಸುಲಭವಾಗಿ ಮಾಡಬಹುದು. ಇದಕ್ಕಾಗಿ ಬಣ್ಣ ಬಣ್ಣದ ಪ್ಲಾಸ್ಟಿಕ್ ಪಣತಿಗಳು, ಬಣ್ಣದ ರಂಗೋಲಿ ಪುಡಿ, 3 ವೋಲ್ಟ್ ಬ್ಯಾಟ್ರಿ ಹಾಗೂ LED ಬೇಕಾಗುವು. LEDಯಿಂದ 2 ತಂತಿಗಳು ಹೊರಬಂದಿವೆ. ಚಿಕ್ಕ ತಂತಿ ಋಣ ವಿದ್ಯುತ್ತಿಗಾಗಿ ಹಾಗೂ ಉದ್ದ ತಂತಿ ಧನ ವಿದ್ಯುತ್ತಿಗಾಗಿ. ಬ್ಯಾಟ್ರಿಯಲ್ಲಿ ತಳಬದಿಗೆ ಋಣ ಹಾಗೂ ಮೇಲ್ಬದಿಗೆ ಧನ, ಈ ರೀತಿಯಾಗಿ ಟರ್ಮಿನಲ್ ರಚನೆ ಇರುತ್ತದೆ. LED ತಂತಿಗಳನ್ನು ಸರಿಯಾಗಿ ಬ್ಯಾಟ್ರಿಯ ಮೇಲಿಟ್ಟು LED ಬೆಳಗುವುದು, ಇಲ್ಲದಿದ್ದರೆ ಬೆಳಗುವುದಿಲ್ಲ. ಈ ಪಣತಿಗಳನ್ನು ಪೇಪರ್ ಕಪ್ಪು ಇಲ್ಲವೇ ಪ್ಲಾಸ್ಟಿಕ್ ಬಾಟ್ಲಿಯಿಂದ ಕೂಡ ಮಾಡಬಹುದು. ಈ ಹೋಲ್ಡರ್ ಬ್ಯಾಟ್ರಿಯನ್ನು ಲಂಬವಾಗಿ ಹಿಡಿದಿಡಿ. LEDಯನ್ನು ಸರಿಯಾಗಿ ಇಟ್ಟಾಗ ಅದು ಬೆಳಗತೊಡಗುವುದು. LEDಯ ರಚನೆಯಲ್ಲಿ ಮಿಣುಕುವ ಸರ್ಕ್ಯೂಟ್ ಇದ್ದುದರಿಂದ LED ಮಿನುಗುವುದು. ಈ ಪಣತಿಯನ್ನು ಸಿಂಗರಿಸಲು ಅದರಲ್ಲಿ ಬಣ್ಣ ಬಣ್ಣದ ರಂಗೋಲಿ ಪುಡಿಯನ್ನು ಕೂಡ ಸುರಿವಿರಿ. ಈ ಅದನ್ನು ತುಂಬಿಡಿ. ಈಗ ಈ ದೀಪಾವಳಿಯಲ್ಲಿ ಪಟಾಕ್ಷಿಗಳನ್ನು ಹಾಕಿಸದೆ ನಾವು ಈ ರೀತಿಯಾಗಿ ಪಣತಿಗಳನ್ನು ಬೆಳಗಿಸುವ. ಇವು ನೋಡಲು ಬಹು ಚೆಂದ, ಬೇರೆ ಬೇರೆ ಬಣ್ಣಗಳು ಇರುವುದರಿಂದ ಪಣತಿಗಳು ಬಹು ಚೆಂದವಾಗಿ ಕಾಣುತ್ತವೆ ಹಾಗೂ ರಾತ್ರಿಯಲ್ಲಿ ಅವು ಸಾಕಷ್ಟು ಮಿನುಗುತ್ತವೆ. ಇಂದು ನೀವು ಮನೆಯಲ್ಲಿ ಇದನ್ನು ಮಾಡಬಹುದು. ಈ ಸಲ ಪಟಾಕ್ಷಿಗಳನ್ನು ಹಾರಿಸದೆ ಈ ಪಣತಿಗಳನ್ನು ನೀವು ದೀಪಾವಳಿಗೆ ಉಪಯೋಗಿಸಿ. ಹ್ಯಾಪಿ ದಿವಾಳಿ.